ಲೋಗೋ ಬರಲಲ್ಲ ಲೋಗೋ ಬೇಡ ಹ ಓಕೆನಾ ಮಂಡ್ಯ ಜಿಲ್ಲೆ ಮಳವಳ್ಳಿ ಇದು ಹಳ್ಳಿ ಕಾರ್ ತಳಿಯ ಉತ್ತಮ ಹೊರೆಗಳಲ್ಲಿ ಒಂದಾದ ಕೃಷ್ಣ ಅವರು ಹೆಸರು ಕೃಷ್ಣ ಅವರು ಹಳ್ಳಿ ಕಾರ್ ಅವರು ಹಳ್ಳಿ ಕಾರ್ ತಳಿ ಅಂದ್ರೆ ಏನು ಅಂದ್ರೆ ದಕ್ಷಿಣ ಭಾರತದಲ್ಲಿರುವ ಎಲ್ಲ ದೇಶಿ ತಳಿಗೂ ಮೂಲ ತಾಯಿ ತಳಿ ನಮ್ಮ ಹಳ್ಳಿ ಕಾರ್ ಅಂತ ಹೇಳ್ತಾರೆ ಎಲ್ಲ ದೇಶಿ ತಳಿಗಳನ್ನು ಹಳ್ಳಿ ಕಾರ್ ತಳಿಯ ಬ್ಲಡ್ ಲೈನ್ ಎಲ್ಲದರಲ್ಲೂ ಇರೋದ್ರಿಂದ ಇದು ತಾಯಿ ತಳಿ ಕರೀತಾರೆ ಇದು ತುಂಬಾ ನಶಿಸಿ ಹೋಗ್ತಾ ಇದೆ ಇದು ಸಂತತಿನ ಉಳಿಸಬೇಕು ಇದು ಎ2 ಪ್ರೋಟೀನ್ ಹಾಲು ಕೊಡುವಂತ ತಳಿಯಾಗಿದೆ ಎಸ್ಪೆಷಲಿ ನಮ್ಮ ಕೃಷ್ಣ ಬಂದು ಉತ್ತಮ ಗುಣಮಟ್ಟದ ಬಿತ್ತನೆ ಅವರು ಇದರ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಇದರ ಅಭಿಮಾನಿಗಳು ಸಾಕಷ್ಟು 2-3 ಕೃಷ್ಣ ಅಭಿಮಾನಿ ಬಳಗ ಅಂತ ಗ್ರೂಪ್ ಎಲ್ಲ ಇದೆ ನಾವು ಇದನ್ನ ತುಂಬಾ ಚೆನ್ನಾಗಿ ಸಾಕಿ ಇದು ಪ್ರೌಢ ವ್ಯವಸ್ಥೆ ಬಂದ ಮೇಲೆ ಬಿತ್ತನೆಗೆ ಅಂತ ಬಳಸ್ತಾರೆ ಇದು ಸಂತತಿ ನಾವು ಇನ್ನೂ ಮುಂದುವರಿಸಬೇಕು ಇದ್ರ ತಳಿನ ಉಳಿಸಬೇಕು ಎಲ್ಲ ಕರುಗಳು ಇದೇ ಥರ ಇದನ್ನು ಸಂತಾನೋತ್ಪತ್ತಿಗೆ ಬಳಸ್ತಾರೆ ಇದನ್ನು ನಾವು ಸ್ಟಾರ್ಟಿಂಗು ನೇರವಾಗಿ ಸಂತಾನೋತ್ಪತ್ತಿಗೆ ಬಳಸಿದಾಗ ನಮಗೆ ಉತ್ತಮವಾದ ಗುಣಮಟ್ಟದ ಹಳ್ಳಿ ಕರುಗಳು ಇದೇ ರೀತಿ ತರಿಸಿದ್ದಾಗಿ ಇದನ್ನೆಲ್ಲ ನಾವು ವಾಟ್ಸಪ್ ನಮ್ಮ ಕೃಷ್ಣ ಅಭಿಮಾನಿ ಬೆಳಗಂಟಿ ಕಾಣ್ತಾರೆ ಎಲ್ಲ ಬೇರೆ ರಾಜ್ಯದವರು ಬೇರೆ ಜಿಲ್ಲೆಯವರು ನಮ್ಮ ಕೃಷ್ಣ ಅಭಿಮಾನಿಗಳು ಈ ತರ ಕರು ನಮ್ಮಲ್ಲೂ ನಾವು ಪಡಿಬೇಕು ಕೃಷ್ಣ ಕರುನ ನಾವು ನಮ್ಮಲ್ಲಿ ಪಡಿಬೇಕು ಅಂತ ಆಸೆ ಪಟ್ಟು ಇದನ್ನು ಫರ್ಮ್ ಕಲೆಕ್ಟ್ ಮಾಡಿ ನೀವು ನಾವು ಇಲ್ಲಿಂದ ಹಸುನ ಹಾಕೋಕ್ಕಾಗಲ್ಲ ತುಂಬ ದೂರ ಇದೆ ಅಂತ ಅವ್ರು ಬೇಡಿಕೆ ಇಟ್ಟಾಗ ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮ್ಮ ದೇಶದಲ್ಲಿ ಹಳ್ಳಿ ಕಾರ್ ತಳಿದು ಪ್ರೈವೇಟ್ ಆಗಿ ಫರ್ಮ್ ಕಲೆಕ್ಷನ್ ಯಾರೂ ಮಾಡಿರಲಿಲ್ಲ ಇವೋ ಇದೇನಪ್ಪ ಹೆಂಗೆ ಮಾಡೋದು ಎಲ್ಲಿ ಮಾಡ್ತಾರೆ ಅಂತ ಗೊತ್ತಾಗ ಹರಿಯಾಣ ಗುಜರಾತ್ ರಾಜಸ್ಥಾನ ಇಲ್ಲೆಲ್ಲ ಪ್ರೈವೇಟ್ ಆಗಿ ಖಾಸಗಿ ಆಗಿ ಅವರು ಸಾಕಿರುವಂಥ ಉತ್ತಮವಾದ ಗುಣಮಟ್ಟದ ಹೊರೆಗಳು ಫರ್ಮ್ ಕಲೆಕ್ಟ್ ಮಾಡಿ ಅವರು ಮಾರಾಟ ಮಾಡ್ತಾರೆ ಆ ಡಾಕ್ಟ್ರುಗಳನ್ನ ನಾವು ಕನ್ಸಿಡರ್ ಮಾಡಿ ಅಲ್ಲಿಂದ ನಾವು ಡೇಟ್ ತಗೊಂಡು ಅಲ್ಲಿಂದ ಬಂದು ನಮ್ಮವರಿಗೂ ಫರ್ಮ್ ಕಲೆಕ್ಟ್ ಮಾಡಿ ನಾವು ಯಶಸ್ವಿ ಆಗಿ ಅದಾದಮೇಲೆ ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಇದರ ಫರ್ಮ್ಗೆ ತುಂಬ ಬೇಡಿಕೆ ಬಂದಿದೆ ಹಂಗಾಗಿ ಇದರ ವ್ಯಾಲ್ಯೂ 40 ಗಂಟೆ ಸರ್ ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾವು ಕೃಷಿ ಮೇಳಕ್ಕೆ ಬರಬೇಕಾಯ್ತು ಕೊರೋನಾ ಇಂದ ಕೃಷಿ ಮೇಳ ಸೆಟ್ಟಲ್ ಆಗಿ ಬರೋಕ್ಕಾಗಿಲ್ಲ ಇದ್ರ ಡೇಟ್ ಆಫ್ ಬರ್ತ್ ಬಂದು 27/7/2018 ಈಗ 3 ವರ್ಷದ ಮೇಲೆ 8 ತಿಂಗಳಾಗಿದೆ ನಾವು 7 ವರ್ಷ ಆಗಬೇಕು ಎರಡಲ್ಲೂ ಬಂದ ನಂತರ ಬಿತ್ತನೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಈಗ ಫರ್ಮ್ ಕಲೆಕ್ಷನ್ ಮಾಡಿದ್ಮೇಲೆ ತಿಂಗಳಿಗೆ 8 ಬಾರಿ ಫರ್ಮ್ ಕಲೆಕ್ಷನ್ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ಯೂರಿಯಾನ ತೆಗಿಬೇಕು 3 ದಿನದ ನಂತರ ಮಾಡಿದ್ರೆ ಒಳ್ಳೆಯದು ನಮಗೆ ಇದರಲ್ಲಿ ಒಂದು ಸಲ ಒಂದು ಶಾಟ್ ನಾವು ಫರ್ಮ್ ತಗೊಂಡ್ರೆ 300-500 ಫರ್ಮ್ ಕಡ್ಡಿಗಳು ನಮ್ಗೆ ಸಿಗ್ತಾ ಇದೆ ನಾವು ಮಿನಿಮಮ್ 300 ಅಂತಂದ್ರೂ ತಿಂಗಳಿಗೆ 2,400 ಫರ್ಮ್ ಕಡ್ಡಿಗಳನ್ನ ನಾವು ಕಲೆಕ್ಟ್ ಮಾಡ್ತೀವಿ ಒಂದು ಫರ್ಮ್ ಕಡ್ಡಿಗೆ ನಾವು 1,000 ಸೇಲ್ ಮಾಡ್ತಾ ಇದ್ದೀವಿ ಮತ್ತು ಇದು ಜೀವಿತಾವಧಿ ಒಂದು 10-20 ವರ್ಷ ಇರ್ಬೋದು ಆದರೆ ಯೂರಿಯಾನು ನಾವು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡೋದ್ರಿಂದ ನೈಟ್ರೋಜನ್ ಕಂಟೆಂಟ್ ನಾವು ಅದನ್ನು ಶೇಖರಣೆ ಮಾಡೋದ್ರಿಂದ ಇದರ ಫರ್ಮ್ನ ಇನ್ನೂ 100 ವರ್ಷ 200 ವರ್ಷ 50 ವರ್ಷ ಗಂಟ ಸಿಗೋ ಥರ ಮಾಡ್ಬೋದು ಯಾರೊಬ್ಬ ಆಸಕ್ತಿ ಇರುವಂಥ ರೈತ ಈಗ ಇನ್ನೇ ಇಂಥ ಹೋರಿ ಇತ್ತಂತೆ ಆ ಕರ್ನ ನಾನು ಈಗ ಪಡಿಬೋದು ಅಂತ ಇನ್ನು 50 ವರ್ಷ ಆಫ್ಟರ್ ಆಸೆ ಪಟ್ಟು ಇದ್ರ ಫರ್ಮ ಕೊಡೋ ನಾವು ಮಾಡ್ಬೋದು ಈಗ ಒಂದು ಫರ್ಮ್ ಕಡಿಮೆ ನಾವು 1,000 ಕೊಡ್ತಾ ಇದ್ದೀವಿ ಈಗ ಪ್ರೆಸೆಂಟ್ ದಾವಣಗೆರೆಯಲ್ಲಾಗಿರ್ಬೋದು ರಾಮನಗರದಲ್ಲಾಗಿರ್ಬೋದು ಪಿರಿಯಾಪಟ್ಟಣ ಸಾಲಿಗ್ರಾಮ ಚಿಕ್ಕಮಗಳೂರವ್ರಿಗೆ ದೊಡ್ಡಗಣಸಿ ಮದ್ದೂರವ್ರಿಗೆ ಕೊಪ್ಪ ಇಲ್ಲೆಲ್ಲ ಆಲ್ರೆಡಿ ಫರ್ಮ್ನ ಸ್ಟಾರ್ಟ್ ಮಾಡಿ ಅಲ್ಲಿ ರೈತರಿಗೆ ಕೃಷ್ಣನ ಫರ್ಮ್ ಸಿಗೋ ಥರ ಮಾಡಿದ್ದೀವಿ ಅಲ್ಲಿ ರೈತರು ಅಲ್ಲೇ ಇದನ್ನು ಯೂರಿಯಾನು ಫರ್ಮ್ ಕಟ್ಟಿನ ತಗೊಂಡು ಹಸುಗಳದಾಗಿಸಿ ಕರುಣ ಪಡೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದರ ಫರ್ಮ್ ವ್ಯಾಲ್ಯೂ ಡಿಮ್ಯಾಂಡ್